ನಮಸ್ಕಾರ ಎಲ್ಲರಿಗೂ ಸಾಲ್ಯಾ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮುಂಬೈ ಮಹಾರಾಷ್ಟ್ರ ಸ್ಪೆಷಲ್ ಪಾವ್ ಭಾಜಿ ರೆಸಿಪಿ ತುಂಬ ಆದಂತಹ ರೆಸಿಪಿ ಬಾಯಿಯಲ್ಲಿ ನೀರು ಬರುವಂತಹ ರೆಸಿಪಿ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಈ ಪಾವ್ ಭಾಜಿ ಮಾಡೋಕ ಬೇಕಾದಂತಹ ಸಾಮಗ್ರಿಗಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಹಲ್ದಿ ಪೌಡರ್ ಎರಡು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾಲ್ಕು ಸ್ಪೂನಷ್ಟು ಭಾಜಿ ಮಸಾಲ ಒಂದು ಕ್ಯಾಪ್ಸಿಕಮ್ ನಾಲ್ಕು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಒಂದು ಸ್ವಲ್ಪ ಕಸೂರಿ ಮೇಥಿ ಹಬ್ಬಾಲಷ್ಟು ಬಟರು ಎರಡು ತಮಾಟೆ ಹಣ್ಣು ಮತ್ತು ಎರಡು ಈರುಳ್ಳಿಯನ್ನು ಮೊದಲೇ ಕಟ್ ಮಾಡಿ ತೊಗೊಂಡೈತಿ ಮೊದಲೇ ಇದನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೆ ಒಂದು ಕ್ಯಾರೆಟ್ ಒಂದು ಸ್ವಲ್ಪ ವಟಾಣೆ ಎರಡು ಆಲೂಗಡ್ಡೆಯನ್ನು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ ಪಾವ್ ಭಾಜಿ ಮಾಡಲಿಕ್ಕೆ ನಾನಿಲ್ಲಿ ನಾರ್ಮಲ್ ಎರಡು ಬನ್ನನ್ನು ತೊಗೊಂಡಿನಿ ನಿಮ್ಮ ಕಡೆ ಪಾವ್ ಬನ್ ಸಿಕ್ಕರೆ ಪಾವ್ ಬನ್ನು ತೊಗೋಬೋದು ಬನ್ನಿ ಈಗ ಪಾವ್ಗೆ ಭಾಜಿಯನ್ನು ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕೊಳ್ಳೋಣ ಎರಡು ಸ್ಪೂನಷ್ಟು ಆಯಿಲನ್ನು ಹಾಕೊಳ್ಳೋಣ ಚಾಪ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈರುಳ್ಳಿಯನ್ನು ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿಯ ಕಲರು ಸ್ವಲ್ಪ ಚೇಂಜ್ ಆಗುವ ತನಕ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಂತಹ ಟೊಮಾಟೆ ಹಣ್ಣನ್ನು ಇದಕ್ಕೆ ಹಾಕೊಳ್ಳೋಣ ಟೊಮೊಟೊ ಹಣ್ಣನ್ನು ಹಾಕಿದ ನಂತರ ಮತ್ತೊಮ್ಮೆ ಆಡಿಸ್ಕೊಳ್ಳೋಣ ಟಮಾಟೊ ಹಣ್ಣು ಬೇಗ ಬೇಯಬೇಕಾದರೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಹಾಕೋದರಿಂದ ಟಮಾಟೋ ಹಣ್ಣು ಬೇಗ ಬೇಯುತ್ತೆ ಈಗ ಇದಕ್ಕೆ ಶುಂಠಿ ಬಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಹಲ್ದಿ ಪೌಡರನ್ನು ಹಾಕೊಳ್ಳೋಣ ಹಲ್ದಿ ಪೌಡರ್ ಹಾಕಿದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ಕಟ್ ಮಾಡಿ ಇಡುವಂತಹ ಒಂದು ಕ್ಯಾಪ್ಸಿಕಮನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಿಮಗೆ ಯಾವ ಸಬ್ಜಿ ಇಷ್ಟ ಅಲ್ಲ ಅದನ್ನು ನೀವು ಹಾಕೋಬಹುದು ಈಗ ಇದಕ್ಕೆ ಪಾವ್ಭಾಜಿ ಮಸಾಲಾವನ್ನು ಹಾಕೊಳ್ಳೋಣ ತಗೊಂಡಂತಹ ಅಚ್ಚಕಾರದ ಪುಡಿಯು ಸಹ ಇದಕ್ಕೆ ಹಾಕೊಳ್ಳೋಣ ಇದೆಲ್ಲ ಹಾಕಿದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿದಂತಹ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಮಸಾಲೆ ಎಲ್ಲ ಹೋಗುತ್ತೆ ಇದೇ ರೀತಿ ಕೈ ಬಿಡ್ದಂಗೆ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನೀರು ಹಾಕಿ ಇದನ್ನು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಈ ಮಸಾಲೆಯಲ್ಲಿ ಆಯಿಲ್ ಬಿಡಬೇಕು ಅಲ್ಲಿಯ ತನಕ ನಾವು ಇದನ್ನು ಬೇಯಿಸ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈಗ ಇದು ಆಯಿಲ್ ಬಿಡ್ತಾ ಇದೆ ಅಂತ ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲೇ ಬೇಯಿಸಿ ಇಟ್ಕೊಂಡಂತಹ ಆಲೂಗಡ್ಡೆ ಬಟಾಣಿ ಮತ್ತು ಕ್ಯಾರೆಟನ್ನು ಇದಕ್ಕೆ ಹಾಕೊಳ್ಳೋಣ ಇದನ್ನು ಹಾಕಿದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಾಕಿದಂತಹ ಪದಾರ್ಥ ಎಲ್ಲ ಮಸಾಲೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಈಗ ಈ ಬಾಜಿಯನ್ನು ಒಂದು ಮ್ಯಾಷರ್ನ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ನನ್ನ ಹತ್ರ ಈ ಕಟ್ಕಿಯ ಮ್ಯಾಷರ್ ಇದೆ ಇದರಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಎಲ್ಲ ಬಾಜಿಯನ್ನು ಇದೇ ರೀತಿ ಮ್ಯಾಶ್ ಮಾಡ್ಕೋಬೇಕು ಸ್ಟ್ರೀಟ್ಗಳಲ್ಲಿ ದೊಡ್ಡ ದೊಡ್ಡ ತವಾವವನ್ನು ಇಟ್ಕೊಂಡು ಮ್ಯಾಶ್ ಮಾಡ್ಕೋತಾರೆ ಅಷ್ಟು ದೊಡ್ಡ ತವವನ್ನು ನಾವು ಇಟ್ಕೊಳೋಕ್ಕಾಗಲ್ಲಲ್ವ ಇದು ಎಲ್ಲ ಚೆನ್ನಾಗಿ ಬೆಂದಿರುವುದರಿಂದ ಬಿಸಿ ಇರುವುದರಿಂದ ಸುಲಭವಾಗಿ ಮ್ಯಾಶ್ ಮಾಡ್ಕೋಬಹುದು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದು ಚೆನ್ನಾಗಿ ಮ್ಯಾಶ್ ಆಗಿದೆ ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಮತ್ತೊಮ್ಮೆ ಇದನ್ನು ಬೇಯಿಸ್ಕೊಳ್ಳೋಣ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡನೆ ಮ್ಯಾಶ್ ಮಾಡ್ಕೋಬೇಕಂತ ಏನಿಲ್ಲ ಇದನ್ನು ಕೆಳಗಡೆ ಇಟ್ಕೊಂಡು ಸಹ ಮ್ಯಾಶ್ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಪಾವನ ಬಾಜಿ ರೆಡಿ ಆಗ್ತಾ ಇದೆ ಈಗ ಇದರ ಮೇಲೆ ಸ್ವಲ್ಪ ಕಸೂರಿ ಮೇತಿಯನ್ನು ಹಾಕೊಳ್ಳೋಣ ಗಾರ್ಲಿಷ್ಗೆ ಸ್ವಲ್ಪ ಧನಿಯನ್ನು ಹಾಕೊಳ್ಳೋಣ ಧನಿಯ ಹಾಕಿದ ನಂತರ ಈಗ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ನ ಫ್ಲೇಮನ್ನು ಲೋ ಇಟ್ಕೊಂಡು ಈ ಬಾಜಿಯನ್ನು ಕುದಿಸ್ಕೋಬೇಕು ಇಲ್ಲಾಂದರೆ ಬಾಜಿಯೂ ಹೋಗುತ್ತೆ ಈಗ ಇದರ ಮೇಲೆ ಒಂದು ಸ್ವಲ್ಪ ಬಟರನ್ನು ಹಾಕೊಳ್ಳೋಣ ಈ ಪಾವ್ ಭಾಜಿ ಮಾಡೋಕೆ ಬಟರನ್ನೇ ತುಂಬ ಇಂಪಾರ್ಟೆಂಟು ನಾವು ಎಷ್ಟು ಬಟರನ್ನು ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ಈ ಪಾವ್ ಭಾಜಿ ಬರುತ್ತೆ ಬಿಸಿ ಬಿಸಿಯಾದಂತಹ ಪಾವ್ನ ಬಾಜಿ ರೆಡಿ ಇದೆ ಈಗ ಗ್ಯಾಸ್ ಮೇಲೆ ಒಂದು ಕಾವಲಿಯನ್ನು ಇಟ್ಕೊಂಡು ಇದನ್ನು ಬಿಸಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬೆನ್ನಿಯನ್ನು ಸೇರಿಸ್ಕೊಳ್ಳೋಣ ಈಗ ಈ ಪಾವನ ಬೆನ್ನಿಯಲ್ಲಿ ಬಿಸಿ ಮಾಡ್ಕೊಳ್ಳೋಣ ಮತ್ತೊಂದು ಕಡೆಯೂ ಸಹ ಈ ಪಾವನ ಬಿಸಿ ಮಾಡ್ಕೋಬೇಕು ಇನ್ನೊಂದು ಪಾವನ ತಗೊಂಡು ಇದೇ ರೀತಿ ಬಿಸಿಯನ್ನು ಮಾಡ್ಕೊಳ್ಳೋಣ ಮಾಡಿ ಇಟ್ಕೊಂಡಂತಹ ಬಾಜಿಯನ್ನು ಇದಕ್ಕೆ ಹಾಕೊಳ್ಳೋಣ ಈ ಬಾಜಿಯು ಹಾಕಿದ ನಂತರ ಪಾವ ಮೇಲೆ ಈ ಬಾಜಿಯನ್ನು ಹಚ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕೋ ವಿಡಿಯೋ ಹೊಸ ನೋಟಿಫಿಕೇಷನ್ ಮುಂಚೆ ಬರುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಪಾವು ಸಹ ರೆಡಿಯಾಗಿದೆ ಅಂತ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈ ಬಾಜಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಒಂದು ಸ್ವಲ್ಪ ಬಟರನ್ನು ಹಾಕೊಳ್ಳೋಣ ಬನ್ನಿ ಹಾಗಾದರೆ ಮತ್ತೆ ತಡ ತಿನ್ನೋದಕ್ಕೆ ಇವು ಸಿದ್ಧವಾಗಿದೆ ಜೊತೆಗೆ ಈರುಳ್ಳಿ ಮತ್ತು ಲಿಂಬೆ ಹಣ್ಣಿನ ಹೋಳು ಸರ್ವ್ ಮಾಡಿದರೆ ಪಾವ್ ಭಾಜಿ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್